ಸರಿ ನಾನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ಸರ್ ನಮ್ಮ ಪ್ರಕಾರ ಈಗಿನ ಇದನ್ನು ನೋಡ್ತಾ ಇದ್ರೆ ನಮಗೆ ಮೋದಿಯವರೇ ಬೇಕು ಸರ್ ಏನಕ್ಕೆ ಸರ್ ಮೋದಿಯವರು ಏನಕ್ಕೆ ಅಂದ್ರೆ ಈಗ ನಮ್ಮ ಕರ್ನಾಟಕಕ್ಕೆ ಆಗಲಿ ನಮ್ಮ ಇಂಡಿಯಾಕ್ಕೆ ಆಗಲಿ ಇಂಡಿಯಾನೇನೋ ಒಂಥರ ಹೊಸದಾಗಿ ಚೇಂಜ್ ಮಾಡೋತರ ಇದಾರೆ ಇವರು ಅದಕ್ಕೋಸ್ಕರ ಮೋದಿಯವರೇ ಬೇಕು ಸರ್ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿಯವರು ಇದ್ದಾರೆ ಸರ್ ರಾಹುಲ್ ಗಾಂಧಿಯವರು ನೋಡಿದ್ವಿ ಈಗೆಲ್ಲ ನೋಡಿದ್ವಿ ಈಗ ಎಲೆಕ್ಷನ್ ಐತ್ಲೆ ಎಲೆಕ್ಷನ್ ಅದು ಫ್ರೀ ಇದು ಫ್ರೀ ಅಂತ ನೋಡಿ ನಮ್ಮ ಆಟದವ್ರಿಗೆ ತುಂಬ ತುಂಬ ಹೊಡೆದ ಬಿದ್ದುಬಿಟ್ಟಿದೆ ಜೀವನ ಮಾಡೋದು ಹೆಂಗೆ ಅಂತ ಜೀವನ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಈಗ ಅದಕ್ಕೆ ನಮಗೆ ಮೋದಿಯವರೇ ಬೇಕು ಹಂಗಾದ್ರೆ 9 ವರ್ಷದಿಂದ ಮೋದಿಯವರು ಆಡಳಿತ ನೋಡ್ತಾನೆ ಇದ್ದಾರೆ ಡೆವಲಪ್ಮೆಂಟ್ ಆಗಿದೆಯಾ ಅವ್ರ ಕಡೆಯಿಂದ ಡೆವಲಪ್ಮೆಂಟ್ ಅಂದರೆ ಇನ್ನು ಇವಾಗೇನು ಆಗಿಲ್ಲ ಸರ್ ಇವಾಗ ಅದು ಜಿ ಎಸ್ ಟಿ ಅದು ಇದು ಅಂತೆಲ್ಲ ತಂದರು ಅದರಿಂದ ನಮಗೇನು ಇದಾಗಲಿಲ್ಲ ಬಟ್ ಈಗಿನ ಮುಂದೆ ಮುಂದೆ ಏನು ಮಾಡ್ತಾರೆ ಮುಂದೆ ಏನು ಮಾಡ್ಬೋದು ಅಂತ ಇದೆ ಅಷ್ಟೇ ಓಕೆ ಸರ್ ಕೆಲವು ಪಕ್ಷಗಳು ಸೇರಿಕೊಂಡು ನರೇಂದ್ರ ಮೋದಿಯವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ ಆಗುತ್ತಾ ಅದು ಸಾಧ್ಯ ಇಲ್ಲ ಸರ್ ಅದು ಆಗಲ್ಲ ಬಿಡಿ ಸರ್ ಆಗಲ್ಲ ಬಿಡಿ ಸರ್ ಅದು ಏನಕ್ಕೆ ಸರ್ ಹಾಗೆ ಏನಕ್ಕೆ ಅಂದರೆ ಈ ಜನಗಳಿಗೆಲ್ಲ ಈಗ ನೋಡಿ ಕಾಂಗ್ರೆಸ್ ಸರ್ಕಾರ ಬಂದು ಜನಗಳಿಗೆ ಕಾಂಗ್ರೆಸ್ ಸರ್ಕಾರ ಹೆಂಗೆ ಬಿ ಜೆ ಪಿ ಸರ್ಕಾರ ಹೆಂಗೆ ಅಂತ ಜೆ ಡಿ ಸರ್ಕಾರ ಹೆಂಗೆ ಎಲ್ಲ ನೋಡೋಕಾಯ್ತೆ ಅದರಿಂದ ಸಾಧ್ಯ ಇಲ್ಲ ಅದು ಸರ್ ಇದು ಇನ್ನು ಕುಮಾರಸ್ವಾಮಿಯವರು ಬಿ ಜೆ ಪಿಗೆ ಬೆಂಬಲ ನೀಡ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಅಂದರೆ ಕುಮಾರಸ್ವಾಮಿಯವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಸರ್ ಯಾಕೆಂದರೆ ಅದು ನಮ್ಮ ರೈತರ ಪಕ್ಷ ಅದು ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಟ್ ಅದನ್ನು ಬಿಟ್ಕೊಡ್ತಾ ಇಲ್ಲ ಅದನ್ನು ಬೆಳೆಯೋಕ್ಕೆ ಬಿಟ್ಕೊಡ್ತಾ ಇಲ್ಲ ಆದ್ರ ಕಾರಣ ಬಿ ಜೆ ಪಿಯವ್ರಿಗೆ ಬೆಂಬಲ ಮಾಡ್ತಾವ್ರೆ ಅಂದರೆ ಮಾಡಲಿ ಬಿಡಿ ಅದು ಒಳ್ಳೇದೇ ಅದು ತೊಂದರೆ ಇಲ್ಲ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಬರೀ ಆಶ್ವಾಸನೆ ಮಾಡ್ತಾವ್ರೆ ಆಶ್ವಾಸನೆ ಕೊಟ್ಕೊಂಡು ಏನೂ ಮಾಡ್ತಾ ಇಲ್ಲ ಬರೀ ಅದನ್ನು ಫ್ರೀ ಇದನ್ನು ಫ್ರೀ ಎಲ್ಲ ಫ್ರೀ ಮಾಡ್ತಾವ್ರೆ ಏನಕ್ಕೆ ಫ್ರೀ ಮಾಡ್ತಾವ್ರೆ ಎಲ್ಲ ಫ್ರೀ ಮಾಡಿಬಿಟ್ಟು ಈಗ ದುಡಿಯೋರು ಕಮ್ಮಿ ಮಾಡಿಬಿಟ್ಟಿದ್ರೆ ಎಲ್ಲ ಮನೇಲಿ ಕೂತು ತಿನ್ನೋರ ಜೊತೆ ಆಗಿದ್ರೆ ಗಂಡ ಹೆಡ್ತಿ ಬೇಡ ಹೆಡ್ತಿ ಗಂಡನ ಬೇಡ ಅಂದ್ಬೇಡ ಹೆಡ್ತಿರೆಲ್ಲ ಬಸ್ ಹತ್ಕ ತಿರುಗಾಡ್ತಾವ್ರೆ ಗಂಡ ಬಿಸ್ಕ ಗಂಡ ಅವನವನು ತಿನ್ಕೊಂಡು ಜೀವನ ಮಾಡ್ಕೊಂಡು ಜೀವನ ಮಾಡ್ತಾವನೆ ಅವನು ಏನಕ್ಕೆ ಬೇಕು ಈ ಸರ್ಕಾರ ಏನಕ್ಕೆ ಬೇಕು ಸರ್ ಈ ಸರ್ಕಾರ ಈಗ ನಾವೆಲ್ಲ ನೋಡಿ ಮನೆ ಬಿಟ್ಬಿಟ್ಟು ನಾವು ಇಲ್ಲಿ ಆಟೋದಲ್ಲಿ ನಿಂತ್ಕೊಂಡು ನಾವು ದುಡಿಯೋ ಸಾಯ್ಬೇಕು ನಾವು ಹಾಂ ಏನಕ್ಕೆ ಬೇಕು ಈ ಸರ್ಕಾರ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಬೇಡ ಬಿ ಜೆ ಪಿ ಸರ್ಕಾರನೇ ಬೇಕು 2024ನೇದರಲ್ಲಿ ಬಿಜೆಪಿ ಸರ್ಕಾರ ಬಂದೇ ಬರುತ್ತೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ